ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ಫ್ರೆಂಡ್ಸ್. ಸೊ ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಒಂದು ಚಾನೆಲ್ನಲ್ಲಿ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ 2020-21 ಸಂಬಂಧಿಸಿದಂತೆ ವಿಷಯ ಶಿಕ್ಷಕರ ದಿನಚರಿ ಅಥವಾ ನೀವು ಇದನ್ನ ಮಾರ್ಗದರ್ಶಿ ಶಿಕ್ಷಕರ ದಿನಚರಿ ಅಂತ ಸಹ ಇದನ್ನ ಹೇಳಬಹುದು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೈಲಿ ಡೈರಿಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅನ್ನುವಂಥ ಎಕ್ಸಾಂಪಲ್ಸ್ಗಳು ಬರ್ತಾ ಇವೆ. 6th, 7th ಹಾಗೂ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಗಣಿತ ಹಾಗೂ ವಿಜ್ಞಾನ ವಿಷಯದ ದಿನಚರಿಗಳು ಬರ್ತಾ ಇವೆ. ಸೊ ಈಗಾಗಲೇ ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾವು 6th ಹಾಗೂ 7th ದಿನಚರಿ ನೋಡಿದ್ದೀರಾ. ಸೊ ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 2ನೇ ವಾರದ ಒಂದು ಹೋಮ್ವರ್ಕ್ ಅನ್ನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇಂತಹ ಸೀರೀಸ್ ಕಂಪ್ಲೀಟ್ ಆಗಿ ಬರ್ತಾ ಇದೆ. ಸೊ ತಬ್ದಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ಅಲ್ಲದೆ ನಮ್ಮ ಒಂದು ಚಾನಲ್ ಅಲ್ಲಿ ಬಹಳಷ್ಟು 6th, 7th, 8th ಹಾಗೂ 10th ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳಿವೆ. ಅವುಗಳನ್ನ ನಿಮ್ಮ ಸ್ಟೂಡೆಂಟ್ಸ್ಗೆ ಫಾರ್ವರ್ಡ್ ಮಾಡೋದ್ರಿಂದ ಬಹಳಷ್ಟು ಅವರಿಗೆ ಉಪಯೋಗ ಆಗಬಹುದು. ಓಕೆ, ಬನ್ನಿ ಇವತ್ತು 6ನೇ ತರಗತಿಯ 2ನೇ ವಾರದ ಯೋಜನಾ ಕಾರ್ಯ ಅಥವಾ ಹೋಮ್ವರ್ಕ್ ಅನ್ನ ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಮಾರ್ಗದರ್ಶಿ ಶಿಕ್ಷಕರ ದಿನಚರಿ. ಸೊ ಇದು ಒಂದು 6ನೇ ತರಗತಿಯ ದಿನಚರಿ. ಸೊ ಇಲ್ಲಿ ದಿನಾಂಕಗಳು ಬಂದ್ಬಿಟ್ಟು ಇವತ್ತು ನಾವು 2ನೇ ವಾರದ ಒಂದು ದಿನಚರಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಿನಾಂಕ 10 ಅಂದ್ರೆ ಆಗಸ್ಟ್ 10 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲನೇ ಹೋಮ್ವರ್ಕ್, 1 ರಿಂದ 200 ಸಮ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ನೋಡಿ, ಹಿಂದಿನ ಒಂದು ವಾರ ನಾವು 1 ರಿಂದ 200 ನಾವು ಕನ್ನಡದ ಅಂಕಿಗಳನ್ನ ಬಳಸಿದ್ವಿ, ಹೌದಲ್ಲ. ಸೊ ಈ ವಾರ ಮೊದಲನೇ ದಿನ ಅಂದ್ರೆ ಸೋಮವಾರ ದಿನ 1 ರಿಂದ 200 ಸಮ ಸಂಖ್ಯೆಗಳು. ಸೊ ಈ ರೀತಿ 1, 2, 3, 4 ಇವುಗಳಲ್ಲಿ ಸಮ ಸಂಖ್ಯೆಯನ್ನ ಮಾತ್ರ ಅವರು ಬರೆದರೆ ಸೊ ಸಮ ಸಂಖ್ಯೆಯ ಒಂದು ಐಡಿಯಾ ಅವ್ರಿಗೆ ಬಂದು ಬಿಡುವುದು, ಹೌದಲ್ಲ. ಸೊ ಇದು ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಹೋಮ್ವರ್ಕ್. ಇನ್ನು ಸೈನ್ಸ್ಗೆ ಬಂದ್ಬಿಟ್ಟು 10 ದ್ವಿದಳ ಮತ್ತು ಏಕದಳ ಸಸ್ಯಗಳನ್ನು ಹೆಸರಿಸು. ಸೊ ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ದ್ವಿದಳ ಏಕದಳ ಅನ್ನುವಂತ ಒಂದು ಶಬ್ದಗಳನ್ನ ತಮ್ಮ ಒಂದು ಕಲಿಕೆಯಲ್ಲಿ ನಿರಂತರವಾಗಿ ಕೇಳ್ತಾನೆ ಇರ್ತಾರೆ, ಆದ್ರೆ ಅವರಿಗೆ ಆ ಒಂದು ಪಾಯಿಂಟ್ ಕ್ಲಿಯರ್ ಆಗಿರದೇ ಇರಬಹುದು. ಸೊ ಅದಕ್ಕಾಗಿ ನಾವೇನ್ ಮಾಡೋಣ, ಈ ಬಾರ ಅವರಿಗೆ ದ್ವಿದಳ ಹಾಗೂ ಏಕದಳದ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನೀಡ್ಲಿಕ್ಕೆ ಹೇಳೋಣ. ಸೊ ಅವಾಗ ಏನಾಗುತ್ತೆ, ದ್ವಿದಳ ಎಂದರೆ ಫಾರ್ ಎಕ್ಸಾಂಪಲ್ ಒಂದು ಕಾಳನ್ನ ತೆಗೆದುಕೊಂಡು ಅಥವಾ ಒಂದು ಧಾನ್ಯವನ್ನ ತೆಗೆದುಕೊಂಡು ಆ ಒಂದು ಕಾಳನ್ನ ಎರಡು ಭಾಗ ಮಾಡ್ಲಿಕ್ಕೆ ಸಾಧ್ಯವಿದ್ರೆ ಅದು ದ್ವಿದಳ. ಉದಾಹರಣೆಗೆ ಅದು ನೆಲಗಡಲೆ, ಶೇಂಗಾ ಆಗಿರಬಹುದು. ಸೊ ಅಂತ ಒಂದು ಎಕ್ಸಾಂಪಲ್ಗಳನ್ನು ಕೊಡೋಣ. ನೆಕ್ಸ್ಟ್ ಏಕದಳ, ಒಂದು ಕಾಳನ್ನ ತೆಗೆದುಕೊಂಡು ತಾವು ಅದನ್ನ ಸರಿಯಾಗಿ ಎರಡು ಭಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಅದು ಏಕದಳ. ಸೊ ಇಷ್ಟ ಅವ್ರಿಗೆ ಹೇಳ್ಬಿಟ್ರಿ ಅವರು 10 ದ್ವಿದಳ 10 ಏಕದಳ ಸಸ್ಯಗಳನ್ನು 100% ಲಿಸ್ಟ್ ಮಾಡಿ ಮಾಡ್ತಾರೆ. ಇದರಿಂದ ಅವರಿಗೆ ಈ ಒಂದು ಕಾನ್ಸೆಪ್ಟ್ ಸಹ ಕ್ಲಿಯರ್ ಆಗುವುದು, ಹೌದಲ್ಲ. ಇದು ಮೊದಲನೇ ದಿನದ ಹೋಮ್ವರ್ಕ್. ಇನ್ನು ಆಗಸ್ಟ್ 11 ಗಣಿತಕ್ಕೆ ಸಂಬಂಧಪಟ್ಟಂತೆ. ಸೊ ಇದರ ನೆಕ್ಸ್ಟ್ ಪಾರ್ಟ್ ಅಂತ ತಾವು ಹೇಳ್ಬಹುದು. ಇವತ್ತು 1 ರಿಂದ 200 ಬೆಸ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಸೊ ಈ ದಿನ ಬೆಸ ಸಂಖ್ಯೆಗಳನ್ನ ಪಟ್ಟಿ ಮಾಡುವುದು. ಈಗಾಗಲೇ ಅವರು ಒಂದು ನಿನ್ನೆಯ ದಿನ ಓನ್ಲಿ ಈವನ್ ನಂಬರ್ ಸಮ ಸಂಖ್ಯೆಯನ್ನು ಮಾತ್ರ ಲಿಸ್ಟ್ ಔಟ್ ಮಾಡಿದ್ರು. ಸೊ ಈ ದಿನ ಅವರು ಬೆಸ ಸಂಖ್ಯೆಯನ್ನ, ಸೊ ಈ ರೀತಿ 1, 3, 5, 7 ಸೊ ಈ ರೀತಿ ಸಂಖ್ಯೆಯನ್ನ ಲಿಸ್ಟ್ ಔಟ್ ಮಾಡುವರು. ಸೊ ಇದರಿಂದ ಅವರಿಗೆ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಒಂದು ಪರಿಕಲ್ಪನೆ 100% ಬಂದು ಬಿಡುವುದು. ಇದು ಗಣಿತಕ್ಕೆ ಸಂಬಂಧಪಟ್ಟಂತೆ. ಇನ್ನು ವಿಜ್ಞಾನ ವಿಷಯ. ಸೊ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದಂತೆ ಈ ಶಿಕ್ಷಕರ ದಿನಾಚರಣೆ ಒಂದೇನು ಫ್ರೇಮ್ ವರ್ಕ್ ಇದೆಯಲ್ಲ, ಸೊ ನಾವು ವಿದ್ಯಾರ್ಥಿಗೆ ಸಾಕಷ್ಟು ಈಸಿ ಆದಂತಹ, ಅವರಿಗೆ ಈಸಿಗೆ ತಿಳಿಯುವಂತ, ಅವ್ರು ಈಸಿಗೆ ನೆನಪಿಟ್ಕೊಳ್ಳುವಂತ ಒಂದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ಅವ್ರನ್ನ ನಾವು ಸ್ಲೋ ಆಗಿ ಒಂದೊಂದೇ ಸ್ಟೆಪ್ ಒಂದೊಂದೇ ಲೆವೆಲ್ ಅನ್ನ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ನಾವು ಅವರನ್ನ 6ನೇ ತರಗತಿಗೆ ಬರ್ಮಾಡ್ಕೋಬೇಕು. ಸೊ ಅದಕ್ಕಾಗಿ ಇಂಥ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ನಾವು ಅವರನ್ನ ಈ ಒಂದು ಪ್ರೆಸೆಂಟ್ ತರಗತಿಗೆ ವೆಲ್ಕಮ್ ಮಾಡ್ಕೋಬಹುದು. ಸೊ ನೋಡಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಕ್, ಯಾವುದೇ 3 ಕಾಡು ಪ್ರಾಣಿಗಳ ಚಿತ್ರ ಬಿಡಿಸಿ ಬಣ್ಣ ಹಾಕಿ. ಸೊ ಕಾಡು ಪ್ರಾಣಿಗಳು, ಸೊ ಅವರಿಗೆ ಬಹಳಷ್ಟು ಕಾಡು ಪ್ರಾಣಿಗಳ ಒಂದು ನಾಲೆಜ್ ಇದ್ದೇ ಇರುತ್ತೆ, ಹುಲಿ ಆಗಲಿ, ಸಿಂಹ ಆಗಲಿ, ಆನೆ. ಸೊ ಇಂಥ ಪ್ರಾಣಿಗಳ ಒಂದು ಚಿತ್ರನ ಬರೆದು ಬಣ್ಣ ಹಾಕೋದ್ರಿಂದ ಅವ್ರಿಗೆ ಒಂದು ರೀತಿ ಕಾಡು ಪ್ರಾಣಿ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು, ಪ್ಲಸ್ ಫನ್ ಕೂಡ. ಇನ್ನು ಆಗಸ್ಟ್ 12 ಗಣಿತಕ್ಕೆ ಸಂಬಂಧಪಟ್ಟಂತೆ, 2 ರಿಂದ 10 ಮಗ್ಗಿಗಳು. ಸೊ ನೆನಪಿದೆಲ್ಲ, ಹಿಂದಿನ ಒಂದು ವಾರ ನಾವೇನ್ ಮಾಡಿದ್ವಿ, 2 ರಿಂದ 30 ಮಗ್ಗಿಗಳನ್ನ ಓನ್ಲಿ ಬರೆಸಿದ್ವಿ. ಸೊ ಆದ್ರೆ ಈ ದಿನ ನಾವು 2 ರಿಂದ 10 ಮಗ್ಗಿಗಳನ್ನು ಓನ್ಲಿ 2 to 10 ಮಗ್ಗಿಗಳನ್ನ 4 ಬಾರಿ ಬರೆದು ಅವುಗಳನ್ನ ಪರ್ಫೆಕ್ಟ್ ಆಗಿ ಬಾಯಿಪಾಠ ಮಾಡುವುದು. ಸೊ ಜಸ್ಟ್ ಇಷ್ಟೇ ಮಗ್ಗಿಗಳನ್ನ ಹೇಳಿದ್ರೆ ಸಾಕು, ಯಾಕಂದ್ರೆ 6ನೇ ತರಗತಿಯಲ್ಲಿ ಅಂತೂ ಒಂದು ವಿದ್ಯಾರ್ಥಿ 2 ರಿಂದ 10 ಮಗ್ಗಿ ಅಂತೂ ಆಲ್ಮೋಸ್ಟ್ ಬರ್ತಾನೆ ಇರುತ್ತೆ. ಸೊ ಜಸ್ಟ್ ಒಂದ್ ಬಾರಿ ಇದು ರಿವಿಷನ್ ಆಗ್ಬಿಡ್ತು. ಸೊ ಇದರಿಂದ ಅವರಿಗೆ ವರ್ಕ್ ಲೋಡ್ ಸಹ ಕಡಿಮೆ ಅನಿಸುವುದು. ಮುಂದಿನ ಒಂದು ಹಂತದಲ್ಲಿ ನಾವು ಈ ಮಗ್ಗಿಗಳನ್ನ ಮುಂದುವರಿಸೋಣ. ಸೊ ಇದು ಗಣಿತಕ್ಕೆ ಸಂಬಂಧಪಟ್ಟಂತೆ. ಇನ್ನು ವಿಜ್ಞಾನ ಬಂದ್ಬಿಟ್ಟು,
30 ತರಕಾರಿಗಳ ಹೆಸರುಗಳನ್ನು ಬರೆದು ಅದರಲ್ಲಿ ಯಾವುದೇ 4 ತರಕಾರಿಗಳ ಚಿತ್ರ ಬರೆದು ಬಣ್ಣವನ್ನು ಹಾಕುವುದು. ಇದು 6ನೇ ತರಗತಿ ಒಂದು ಹೋಮ್ವರ್ಕ್. ಈಗಾಗಲೇ ತಾವೆಲ್ಲ 7ನೇ ತರಗತಿ ಒಂದು ಮೊದಲನೇ ವಾರ ದಿನಾಂಶನ ನೋಡಿರ್ಬೇಕು. ಸೊ ಅಲ್ಲಿ ಈ ಒಂದು ವರ್ಕ್ ಅನ್ನ 7ನೇ ತರಗತಿಗೆ ನೀಡಲಾಗಿತ್ತು. ಕಾರಣ ಇಷ್ಟೇ, ಆ ಮೊದಲನೇ ವಾರದಲ್ಲಿ 7ನೇ ತರಗತಿಯಲ್ಲಿ ಮಾಡಿದಂತ ಒಂದು ಹೋಮ್ವರ್ಕ್ ಅವರು ಇಲ್ಲಿ ತಮ್ಮ 6ನೇ ತರಗತಿಯ ಫ್ರೆಂಡ್ಸ್ಗೆ ಇಲ್ಲಿ 2ನೇ ವಾರದಲ್ಲಿ ಹೆಲ್ಪ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಸೊ 7ನೇ ತರಗತಿಗೆ ಒಂದು ಸ್ಟೆಪ್ ಮುಂದುವರಿತಾ ಇರ್ತದೆ. ಇನ್ನಿಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳು 30 ತರಕಾರಿಗಳ ಹೆಸರುಗಳನ್ನ ಮನೆಯಲ್ಲಿ ಪಾಲಕರಿಗೆ ಸೊ ನೆರೆಹೊರೆಯವರಿಗೆ ಕೇಳಿ 30 ತರಕಾರಿ ಹೆಸರುಗಳನ್ನ ಲಿಸ್ಟ್ ಔಟ್ ಮಾಡುವರು, ಪ್ಲಸ್ 4 ತರಕಾರಿಗಳು ತಮಗೆ ಇಷ್ಟವಾದಂತ 4 ತರಕಾರಿಗಳ ಒಂದು ಚಿತ್ರವನ್ನು ಬರೆದು ಬಣ್ಣವನ್ನು ಹಾಕೋರು. ಸೊ ಇಲ್ಲಿ ಅವರು ತಮ್ಮ ಒಂದು ಬ್ರದರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, 7ನೇ ತರಗತಿ ಹೆಲ್ಪ್ ಅನ್ನು ಸಹ ಇಲ್ಲಿ ಅವರು ತೆಗೆದುಕೊಳ್ಬಹುದು. ಸೊ ಇದು ಮೊದಲ 3 ದಿನದ ಒಂದು ಗೃಹ ಪಾಠ. ಇನ್ನು ನೆಕ್ಸ್ಟ್ 3 ಡೇಸ್ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಇನ್ನು ಆಗಸ್ಟ್ 13ರಂದು ಗಣಿತಕ್ಕೆ ಸಂಬಂಧಪಟ್ಟಂತೆ ಭಿನ್ನ ರಾಶಿಗಳ ವಿಧಗಳನ್ನು ಬರೆದು ಪ್ರತಿಯೊಂದಕ್ಕೆ 10 ಉದಾಹರಣೆಯನ್ನು ಕೊಡಿ. ಈಗಾಗಲೇ 6ನೇ ತರಗತಿಗೆ ಬಂದಂತ ವಿದ್ಯಾರ್ಥಿಗಳು 4-5ನೇ ತರಗತಿಯಲ್ಲಿ ಬಹಳಷ್ಟು ಭಿನ್ನ ರಾಶಿಗಳ ಪರಿಕಲ್ಪನೆಗಳನ್ನು ತಿಳಿದುಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಅದೇ ರೀತಿ 7th, 8th, ಸೊ ಇದೇ ರೀತಿ ಭಿನ್ನ ರಾಶಿ ಒಂದು ಐಡಿಯಾ ಮುಂದೆ ಬರಿತಾ ಇರ್ತದೆ. ಸೊ ಅದಕ್ಕಾಗಿ ಭಿನ್ನ ರಾಶಿಗಳನ್ನು ಅವರು ನೆನಪಿಗೆ ತೆಗೆದುಕೊಂಡು ಬರುವುದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದು ಸಿಂಪಲ್ ಆದಂತ ಒಂದು ವರ್ಕ್ ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಂತೆ 3 ವಿಧಗಳ ಒಂದು ಭಿನ್ನ ರಾಶಿಗಳನ್ನ ಲಿಸ್ಟ್ ಔಟ್ ಮಾಡುವುದು. ಫಾರ್ ಎಕ್ಸಾಂಪಲ್, ಮೊದಲನೇದು ಸಮ ಭಿನ್ನ ರಾಶಿ, 2ನೇದು ವಿಷಮ ಭಿನ್ನ ರಾಶಿ, 3ನೇದು ಮಿಶ್ರ ಭಿನ್ನ ರಾಶಿ. ಫಾರ್ ಎಕ್ಸಾಂಪಲ್, ಸಮ ಭಿನ್ನ ರಾಶಿಯಲ್ಲಿ ಅಂಶ ಚಿಕ್ಕದು ಛೇದ ದೊಡ್ಡದು, ಫಾರ್ ಎಕ್ಸಾಂಪಲ್ 3/8. ಅದೇ ವಿಷಮ ಭಿನ್ನ ರಾಶಿ ಬಂದ್ಬಿಟ್ರೆ ಇಲ್ಲಿ ಅಂಶ ದೊಡ್ಡದು, ಫಾರ್ ಎಕ್ಸಾಂಪಲ್ ಇದು 10 ಛೇದದಲ್ಲಿ 3. ಇನ್ನು ಮಿಶ್ರ ಭಿನ್ನ ರಾಶಿಗೆ ಬಂದರೆ ಒಂದು ಪೂರ್ಣ ಸಂಖ್ಯೆ ನಂತರ ಒಂದು ಸಮ ಭಿನ್ನ ರಾಶಿ, ಸೊ 3/8. ಈ ರೀತಿ ಅವರಿಗೆ ಒಂದು ಐಡಿಯಾ ಕೊಟ್ಬಿಟ್ರೆ ಅವರು ಈ ಒಂದು ಐಡಿಯಾನ ಕ್ಲಿಯರ್ ಮಾಡಿಕೊಂಡು ಈ ಪರಿಕಲ್ಪನೆ ಚೆನ್ನಾಗಿ ನೆನಪಿಗೆ ತರುವರು. ಇನ್ನು ವಿಜ್ಞಾನಕ್ಕೆ ಬಂದ್ಬಿಟ್ಟು ಸೌರವ್ಯೂಹದ ಅಂದವಾದ ಚಿತ್ರ ಬರೆದು ಗ್ರಹಗಳನ್ನ ಹೆಸರಿಸಿ. ಸೊ ಸೌರವ್ಯೂಹ ಅಂದ್ರೆ ಈ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನೆನಪು ಇದ್ದೇ ಇರುತ್ತೆ. ಸೊ ಒಂದು ಸೌರವ್ಯೂಹದ ಅಂದವಾದ ಚಿತ್ರ ಬರೆದು ಅದಕ್ಕೆ ಗ್ರಹಗಳನ್ನ ಅವುಗಳ ಸ್ಥಾನದಲ್ಲಿ ಗುರುತಿಸಿ ಆ ಗ್ರಹಗಳ ಹೆಸರುಗಳನ್ನ ಬರೆದ್ಬಿಟ್ರಿ ಸೌರವ್ಯೂಹದ ಒಂದು ಐಡಿಯಾನ್ಸ್ ಅವ್ರಿಗೆ ಬಂದ್ಬಿಡ್ತು. ಸೊ ಈ ರೀತಿ ಒಂದೊಂದೇ ಪರಿಕಲ್ಪನೆಗಳನ್ನ ಒಂದೊಂದೇ ದಿನ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಹೋಗಿ ಕೊನೆಗೆ 4ನೇ ವಾರ ಅಥವಾ 5ನೇ ವಾರ ಅವರಿಗೆ ನಾವು 6ನೇ ತರಗತಿಯಲ್ಲಿ ಒಂದು ಅಭ್ಯಾಸವನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ಅಂತ ಒಂದು ಡಿಸೈನ್ ಮಾಡಿದಂತ ಇದೊಂದು ದಿನಚರಿ. ಇನ್ನು ಆಗಸ್ಟ್ 14ರಂದು ಗಣಿತಕ್ಕೆ ಸಂಬಂಧಪಟ್ಟಂತೆ 11ರಿಂದ 15ರವರೆಗಿನ ಮಗ್ಗಿಗಳು. ಸೊ ಈಗಾಗಲೇ ಅವರು 2ರಿಂದ 10ರವರೆಗಿನ ಮಗ್ಗಿಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಲೆವೆಲ್ಗೆ 11ರಿಂದ 15. ಸೊ ಜಸ್ಟ್ 5ದೇ ಮಗ್ಗಿಗಳನ್ನ 4 ಬಾರಿ ಬರೆದು ಅವುಗಳನ್ನ ಪರ್ಫೆಕ್ಟ್ ಆಗಿ ಅವರು ತಿಳ್ಕೋಬೇಕು. ಸೊ ಇದು ಗಣಿತದಲ್ಲಿ ಕೊಟ್ಟಂತ ಒಂದು ಹೋಮ್ವರ್ಕ್. ಇನ್ನು ವಿಜ್ಞಾನದಲ್ಲಿ ಹೇಳಬೇಕಾದ್ರೆ ನಮ್ಮ ದೇಹದ ಪಂಚೇಂದ್ರಿಯನ್ನು ಪಟ್ಟಿ ಮಾಡಿ ಅವುಗಳಲ್ಲಿ ಯಾವುದೇ 3 ಚಿತ್ರಗಳನ್ನ ಬರೆಯಿರಿ. ಸೊ ಪಂಚೇಂದ್ರಿಯಗಳು ಈಗಾಗಲೇ ಈ ಒಂದು ವರ್ಕ್ ಅನ್ನ 7th ಸ್ಟ್ಯಾಂಡರ್ಡ್ ಅವರು ಮಾಡಿದ್ದಾರೆ. ಸೊ ಅವರು ಇಲ್ಲಿ 6th ಸ್ಟ್ಯಾಂಡರ್ಡ್ಗೆ ಹೆಲ್ಪ್ ಮಾಡಬಹುದು ಅಥವಾ ಪಂಚೇಂದ್ರಿಯಗಳು ಅನ್ನೋಂತ ಒಂದು ಐಡಿಯಾ 6th ಸ್ಟ್ಯಾಂಡರ್ಡ್ ಅಂತ ಒಂದು ವಿದ್ಯಾರ್ಥಿಗೆ 100% ನೆನಪಿದ್ದೇ ಇರುತ್ತೆ. ಸೊ 5 ಪಂಚೇಂದ್ರಿಯಗಳ ಹೆಸರುಗಳನ್ನ ಬರೆದು ಅವುಗಳಲ್ಲಿ ಯಾವುದೇ 3 ಪಂಚೇಂದ್ರಿಯಗಳ ಒಂದು ಚಿತ್ರಗಳನ್ನ ಅವರು ಅಲ್ಲಿ ಬರೀಬಹುದು. ಸೊ ಇನ್ನು ವಾರದ ಕೊನೆಯ ದಿನ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಸೊ ಆ ದಿನ ಗಣಿತದಲ್ಲಿ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬರ್ತಾ ಇದೆ ನೋಡಿ, ಸ್ಲೋ ಸ್ಲೋ. ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಕೋಷ್ಟಕ ಹಾಕಿ ಯಾವುದೇ 10 ಸಂಖ್ಯೆಗಳಿಗೆ ಉದಾಹರಣೆ ಕೊಡಿ, ಪ್ಲಸ್ ಅವುಗಳನ್ನ ಪದಗಳಲ್ಲಿ ಬರೆಯಿರಿ ಅಂತ ಇಲ್ಲಿ ಹೇಳ್ಬಿಟ್ರಿ ವಿದ್ಯಾರ್ಥಿ ಅದನ್ನು ಚೆನ್ನಾಗಿ ಬರೆಯೋರು. ಏಕೆಂದ್ರೆ ಇದನ್ನ ಈಗಾಗಲೇ ಅವರು 4 ಹಾಗೂ 5ನೇ ತರಗತಿಯಲ್ಲಿ ತಿಳಿದುಕೊಂಡಿದ್ದಾರೆ. ಸೊ ಬಿಡಿ, 10, 100, 1000, 10,000, 1,00,000, 10,00,000. ಸೊ ಇಲ್ಲಿ ಲೆವೆಲ್ಗಳನ್ನ ಏರಿಸಿಕೊಂಡು ಹೋಗಿ ಅವುಗಳಲ್ಲಿ ಅಂಕಿಗಳನ್ನ ಬರೆದು ಆ ಒಂದು ಸಂಖ್ಯೆ ಉಂಟಾಗ್ತಲ್ಲ ಅವುಗಳನ್ನ ಪದಗಳಲ್ಲಿ ಬರೆಯೋದು. ಸೊ ಪ್ರತಿಯೊಂದಕ್ಕೆ ಸಪರೇಟ್ ಸಪರೇಟ್ ಕೋಷ್ಟಕ ಹಾಕ್ಲಿಕ್ಕೆ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದರಿಂದ ಸಂಖ್ಯೆಗಳನ್ನ ಓದುವಂತ ಪರಿಕಲ್ಪನೆ, ಸಂಖ್ಯೆಗಳನ್ನ ತಿಳಿದುಕೊಳ್ಳುವಂತ ಪರಿಕಲ್ಪನೆ, ಸಂಖ್ಯೆಗಳನ್ನ ಬರೆಯುವಂತ ಪರಿಕಲ್ಪನೆ, ಸೊ ಎಲ್ಲ ಇಲ್ಲಿ ಕ್ಲಿಯರ್ ಆಗುವುದು. ಸೊ ಇದು ಗಣಿತಕ್ಕೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ವಿಜ್ಞಾನದಲ್ಲಿ ಮೊದಲ 30 ಪರಮಾಣುಗಳನ್ನು ಅವುಗಳ ಸಂಕೇತಗಳೊಂದಿಗೆ ಪಟ್ಟಿ ಮಾಡಿ ಬಾಯ್ಪಾಠ ಮಾಡುವುದು. ಸೊ 30 ಪರಮಾಣುಗಳು, ಈಗಾಗಲೇ ಪರಮಾಣುಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲ ತಿಳಿದಿದೆ. ಸೊ ಇವರು 6ನಲ್ಲಿ ಇರುವಂತ ವಿದ್ಯಾರ್ಥಿಗಳು 7th, 8th, 9th, 10th ಸು ಮುಂದೆ ಹೋದಂತೆಲ್ಲ ಅವರಿಗೆ ಪರಮಾಣುಗಳು ನೆನಪು ಇರಲೇಬೇಕು. ಸೊ ಅದಕ್ಕಾಗಿ ನಾವು ಈಗಿಂದಲೇ ಅದನ್ನ ಪ್ರಾರಂಭ ಮಾಡೋಣ ವಿಜ್ಞಾನದಲ್ಲಿ. ಸೊ ಮೊದಲ 31 ಹೈಡ್ರೋಜನ್, ಹೀಲಿಯಂ, ಸೊ ಈ ರೀತಿ ಒಂದು ಪರಮಾಣುಗಳ ಒಂದು ಸಂಕೇತಗಳ ಅವುಗಳ ಹೆಸರುಗಳನ್ನ ಅವರು ಬಾಯ್ಪಾಠ ಮಾಡಿಬಿಟ್ರೆ ವಿಜ್ಞಾನ ಅವರಿಗೆ ತುಂಬಾ ಈಸಿ ಅನಿಸುವುದು. ಸೊ ಇದು 6ನೇ ತರಗತಿಗೆ 2ನೇ ವಾರದಲ್ಲಿ ಬರುವಂತ ಒಂದು ದಿನಚರಿ.
ಸೊ ಮೋಸ್ಟ್ಲಿ ನಮ್ ತಮ್ಗೆಲ್ಲ ಇದು ಕ್ಲಿಯರ್ ಆಗಿರ್ಬಹುದು. ಸೊ ಇಂತಹ ದಿನಚರಿಗಳು ನೆಕ್ಸ್ಟ್ ಮೂರನೇ ವಾರ, ನಾಲ್ಕನೇ ವಾರ, ಅದೇ ರೀತಿ ಏಳನೇ ತರಗತಿ, ಎಂಟನೇ ತರಗತಿಗೆ ಸಾಧ್ಯವಾದರೆ ಉಳಿದ ವಿಷಯಗಳು ಹಾಗೂ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಹ ಈ ಸೀರೀಸ್ ಬರ್ತಾ ಇದೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ. ಈ ಒಂದು ವಿಡಿಯೋನ ನಾವು ಸ್ಟೂಡೆಂಟ್ಸ್ಗೆ ಫಾರ್ವರ್ಡ್ ಮಾಡೋದ್ರಿಂದ ಅವರು ಡೈರೆಕ್ಟ್ ಆಗಿ ಇದರ ಒಂದು ಉತ್ತರಗಳನ್ನು ಸಹ ಬರೀಬಹುದು. ಸೊ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಲಿಂಕ್ ಅನ್ನು ತಾವು ಶೇರ್ ಮಾಡಬಹುದು, ಇಲ್ಲಪ್ಪಂದ್ರೆ ಈ ಒಂದು ದಿನಚರಿಯ ಒಂದು PDF ಅನ್ನು ನಾನು ಲಿಂಕ್ ಅನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಲ್ಲಿಂದ ತಾವು ಪಡೆದುಕೊಂಡು ಪ್ರಿಂಟ್ ಔಟ್ ತೆಗೆದುಕೊಂಡು ಅಥವಾ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಅವರಿಗೆ ಒಂದು ಹೋಮ್ವರ್ಕ್ ಅನ್ನ ನೀಡಬಹುದು. ಸೊ ಇದು ಆರನೇ ತರಗತಿ ಎರಡನೇ ವಾರದ ಗಣಿತ ಹಾಗೂ ವಿಜ್ಞಾನದ ಒಂದು ಗೃಹ ಪಾಠ ಅಥವಾ ಯೋಜನಾ ಕಾರ್ಯ ಅಂತ ತಾವು ಇದನ್ನ ಹೇಳಬಹುದು. ಸೊ ಇದೇ ರೀತಿ ಇನ್ನು ನೆಕ್ಸ್ಟ್ ನಾವು ಸೆವೆಂತ್ ಹಾಗೂ ಏಟ್ ನ ಎಲ್ಲಾ ಒಂದು ಗಣಿತ ಹಾಗೂ ವಿಜ್ಞಾನದ ವಾರಗಳ ದಿನಚರಿ ತಿಳ್ಕೊಳ್ಳೋಣ. ಸೊ ಇದೇ ರೀತಿ ಬಹಳಷ್ಟು ವಿಡಿಯೋಗಳು ಬರ್ತಾ ಇರ್ತವೆ. ಸೊ ಅದಕ್ಕಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಬೆಲ್ ಐಕನ್ ಒತ್ತಿ ಅದರಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ತಮಗೆ ನೋಟಿಫಿಕೇಶನ್ ಬರುವುದು. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.